शमनेवाडी क्रेडिट सौहार्द संघाला सेहेचाळीस लाखावर निव्वळ नफा संस्थापक जयकुमार खोत यांची पत्रकार परिषदेत माहिती शमनेवाडी तालुका चिकोडी येथील शमनेवाडी क्रेडिट सौहार्द सहकारी संघाला एकतीस मार्च दोन ते विस आखेर हजार तेवीस अखेर सेहेचाळीस लाख पंचवीस हजारावर निव्वळ नफा झाले असल्याची माहिती संघाचे संस्थापक व ज्येष्ठ नेते जयकुमार खोत यांनी रविवार दिनांक सोळा रोजी संघाच्या कार्यालयात आयोजित पत्रकार परिषदेत दिली संघाचे अध्यक्ष जितेश जयकुमार खोत यांच्या अध्यक्षतेखाली झालेल्या या बैठकीप्रसंगी उपस्थितांचे स्वागत संघाचे उपाध्यक्ष जयकुमार हेरगे यांनी केले या प्रसंगी अधिक माहिती देताना जयकुमार खोत म्हणाले मार्च एकतीस अखेर संघात एक हजार चौऱ्याण्णव सभासद असून शेअर भांडवल अठ्ठावीस लाख पन्नास हजार नऊशे तर निधी एक कोटी ब्याण्णव लाख अठरा हजार दोनशे चौऱ्याऐंशी रुपये इतकी असून ठेवी तेरा तेरा कोटी अठ्ठावीस लाख हजार एकशे अडुसष्ट रुपये तर अकरा कोटी अकरा लाख पंच्याहत्तर हजार चारशे अठ्ठावन्न रुपये इतकी कर्ज वितरण करण्यात आले आहे त्याचबरोबर गुंतवणूक दोन कोटी अडतीस लाख नऊ हजारावर असून तर खेळते भांडवळ सोळा कोटी अठ्ठ्याहत्तर लाख सत्त्याण्णव हजार दोनशे एकवीस रुपये इतका असून वार्षिक उलाढाल ब्याऐंशी कोटी दोन लाख एकोणसत्तर हजार तीनशे अठ्ठावीस रुपये निव्वळ नफा सेहेचाळीस लाख पंचवीस झाला आहे तर वसुली प्रमाण सत्त्याण्णव पॉईंट वीस टक्के इतका समाधानकारक झाला आहे अहवाल सालत संघाच्या सदस्यांना घर बांधकामासाठी प्लॉट खरेदीसाठी उद्योग व्यवसाय दोन चाकी चार चाकी वाहन खरेदीसाठी सर्वात कमी व्याजदर कर्जाची उपलब्ध करून देण्यात आले आहे त्यासाठी संघाने सभासदांच्यावर कर्जावरील व्याजाचा बोजा वाढू नये म्हणून प्रति तीन महिन्याला बारा टक्के प्रमाणे व्याज म्हणून भरून घेण्याची व्यवस्था करण्यात आली आहे अहवाल हो चालत ठेव संग्रहण कर्ज वितरण व वसुलीसाठी संघाचे सर्व संचालक मंडळ व विशेष करून कर्मचारी वर्ग अथक प्रयत्न केले असल्याची माहिती शेवटी जयकुमार कोत यांनी दिली ವರದಿ ಸಾಲಿನ ಅಂತ್ಯಕ್ಕೆ ಅಂದರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಘದ ಸಾಂಕ್ಷಕೃತ ಸಂಪತ್ತಿನ ಸ್ಥಿತಿ ಈ ಕೆಳಗಿನಂತೆ ಇದೆ ಒಟ್ಟು ಸದಸ್ಯರು ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ತ್ಮೂರಕ್ಕೆ ಒಂದು ಸಾವಿರದ ತೊಂಬತ್ನಾಲ್ಕು ಷೇರ್ ಬಾಂಡ್ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೆಂಟು ಲಕ್ಷ ಐವತ್ತು ಸಾವಿರದ ಒಂಬತ್ತ್ಮೂರು ರೂಪಾಯಿ ಒಟ್ಟು ನಿಧಿಗಳು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಹದಿನೆಂಟು ಸಾವಿರದ ಎರಡುನೂರ ಎಂಬತ್ನಾಲ್ಕು ರೂಪಾಯಿ ಎಪ್ಪತ್ತೆರಡು ಪೈಸೆ ಒಟ್ಟು ಠೇವುಗಳು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಮ ಇಪ್ಪತ್ತ್ಮೂರಕ್ಕೆ ಹದಿಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ಹದಿಮೂರು ಸಾವಿರದ ಒಂದು ಅರವತ್ತೆಂಟು ರೂಪಾಯಿ ಐವತ್ನಾಲ್ಕು ಪೈಸೆ ಒಟ್ಟು ಸಾಲದ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹನ್ನೊಂದು ಕೋಟಿ ಹನ್ನೊಂದು ಲಕ್ಷ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಐವತ್ತೆಂಟು ರೂಪಾಯಿ ಒಟ್ಟು ಗುಂತಾವಣಿಗೆಗಳು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡು ಕೋಟಿ ಮೂವತ್ತೆಂಟು ಲಕ್ಷ ಒಂಬತ್ತು ಸಾವಿರದ ತೊಂಬತ್ತಾರು ರೂಪಾಯಿ ಒಟ್ಟು ದುಡಿಯೋ ಭಾಂಡವಾಲ್ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹದಿನಾರು ಕೋಟಿ ಎಪ್ಪತ್ತೆಂಟು ಲಕ್ಷ ತೊಂಬತ್ತೇಳು ಸಾವಿರದ ಎರಡು ನೂರ ಇಪ್ಪತ್ತೊಂದು ರೂಪಾಯಿ ಎಪ್ಪತ್ತೇಳು ಪೈಸೆ ಒಟ್ಟು ವಾರ್ಷಿಕ ವ್ಯವಹಾರ ಎಂಬತ್ತೆರಡು ಕೋಟಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಮೂರುನೂರ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೊಂದು ಪೈಸೆ ವರದಿ ಸಾಲಿನ ಸಂಘವು ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ರೂಪಾಯಿ ನಲವತ್ತಾರು ಲಕ್ಷ ಇಪ್ಪತ್ತೈದು ಸಾವಿರದ ಐವತ್ತೊಂದು ರೂಪಾಯಿ ಗಳಿಸಿದ್ದು ಎಂದು ಹೇಳಲು ಸಂತೋಷ ಅನಿಸುತ್ತದೆ ಸಾಲ ವಸೂಲಾತಿ ಪ್ರಮಾಣ ತೊಂಬತ್ತೇಳಕ್ಕೆ ಪಾಯಿಂಟ್ ಇಪ್ಪತ್ತು ಇದೆ ವರದಿ ಸಾಲಿನ ಸಂಘವು ಸಂಘ ಸದಸ್ಯರಿಗೆ ಮನೆ ಕಟ್ಟಲು ಪ್ಲಾಟ್ ಖರೀದಿಸಲು ವ್ಯಾಪಾರ ಮಾಡಲು ದ್ವಿಚಕ್ರ ನಾಲ್ಕು ಗಾಲಿ ವಾಹನ ಖರೀದಿಸಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ಹಂ ಹಂಚಲಾಗಿದೆ ಸಾಲ ನೀಡುವಾಗ ಸಾಲದ ಬಡ್ಡಿ ಸಾಲಗಾರರಿಗೆ ಹೊರೇ ಆಗಬಾರದೆಂದು ಸಂಘವು ಪ್ರತಿ ಮೂರು ತಿಂಗಳಿಗೆ ಬಡ್ಡಿ ಭರಣ ಮಾಡುವವರಿಗೆ ಹನ್ನೆರಡು ಟಕ್ಕೆ ಬಡ್ಡಿ ದರದಂತೆ ಬಡ್ಡಿ ಆಕರಿಸಲಾಗಿದೆ ವರದಿ ಸಾಲಿನ ಠೇವು ಸಂಘನೆ ಸಾಲ ವಿತರಣೆ ಸಾಲ ವಸೂಲಾತಿಯಲ್ಲಿ ಪ್ರಗತಿ ಹೊಂದಿದ್ದು ಹೊಂದಲು ಸಮಿಸಿದ ನಮ್ಮ ಸಹಕಾರಿ ಆಡಳಿತ ಮಂಡಳಿ ಸಿಬ್ಬಂದಿಯವರಿಗೆ ಅಭಿನಂದಿಸುತ್ತೇನೆ ಹಾಗೂ ಸುತ್ತಮುತ್ತಲಿನ ಸಕ್ಕರೆ ಕಾರ್ಖಾನೆಯವರು ತಮ್ಮ ಕಬ್ಬಿನ ಬಿಲ್ಲನ್ನು ನಮ್ಮ ಸಂಘಕ್ಕೆ ಕಳುಹಿಸಿ ಸಾಲ ವಸೂಲಿಗೆ ಸಹಕರಿಸಿದ ಅವರಿಗೆ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸಂಘದ ಏಳಿಗೆಗಾಗಿ ಸಹಕರಿಸಿದ ನಮ್ಮ ಸಂಘದ ಸದಸ್ಯರು ಠೇವುದಾರರು ಹಿತೈಷಿಗಳು ಗ್ರಾಮದ ಗಣ್ಯರು ಪತ್ರಕರ್ತರು ತಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಸಕಾ